ಇಲ್ಲ, ನಂಗೆ ಮೊದ್ಲಿಂದ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಒಂದ್ ಆಕ್ಟರ್ ಅಂದ್ಮೇಲೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಆದ್ರೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳಬೇಕು ಅಂತ. ಸೊ ಆ ತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು. ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ಕಾಗಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು. ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ, ರಾಯಪ್ಪನ್ ಫ್ಯಾಮಿಲಿ. ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಅಂದರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours 2 hours 5 minutes ಹೇಳಿದ್ದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವನೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಲ್ ನೆಟ್ವರ್ಕಲ್ಲಿ ಒಂದಷ್ಟು ಕ್ಯಾರೆಕ್ಟರು, ಆಮೇಲೆ ಈಚ್ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ ಥರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ರಿಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೇ ಬಿಟ್ಬಿಟ್ವಿ. ಸೊ ಇದನ್ನ ಅವರು ಫ್ಯಾಮಿಲಿಯರ್ ಆದಾಗ, ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೇ ಬಿಟ್ವಿ. ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ಅದೇ ಕ್ವೆಶನ್ ಹೇಳಿದ್ದು, ಹಾ, ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು, ಕೇಳಿರ್ಬೋದು, ಇಲ್ಲ ಬೇರೆ ಸಿನಿಮಾಲ್ ನೋಡಿರ್ಬೋದು. ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕತೆಗಳು ಮಾಡಿದ್ದಾರೆ. ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ, ಇಲ್ಲ ಅವರಿಂದ ತಗೊಂಡಿಲ್ಲ. ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕತೆನ ಮಾಡಿರ್ಬೋದು. ಅಂದ್ರೆ ಇದರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ. ಎಲ್ಲ ಕಲ್ಚರ್ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ. ಅಂದರೆ ಇಮೋಷನ್ಸ್ ಆಗಿರ್ಬೋದು, ಈಗ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಪ್ರೆಷರ್ ಅಂದರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ನ ಮೇಂಟೈನ್, ಅದರ ವಿಷಯ ಆಗಿರ್ಬೋದು. ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು. ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು. ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು. ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದ್ದೀವಿ, ಸಕಲೇಶ್ಪುರಲ್ಲಿ ತೆಗ್ದಿದ್ದೀವಿ, ಮೈಸೂರಲ್ಲಿ ತೆಗ್ದಿದ್ದೀವಿ, ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾರ್ಟ್ಗಳು ತೆಗ್ದಿದ್ದೀವಿ. ಸೊ ನಮ್ಮ ಕಲ್ಚರ್ಗೂ ತುಂಬ ಹತ್ತಿರವಾದ ಸಿನಿಮಾ ಅಂತಲೇ ಹೇಳ್ಬೋದು.